ನಾನು 250 ಗ್ರಾಮ್ಸ್ ಅಷ್ಟು ಕುಂಬಳಕಾಯಿ ತಗೊಂಡಿದ್ದೀನಿ ಪೀಲ್ ಮಾಡಿರ್ತಕ್ಕಂಥ ಕುಂಬಳಕಾಯಿ ಪಂಪ್ಕಿನ್ ಅಂತ ಹೇಳ್ತೀವಿ ಮತ್ತೆ ಒಂದು ಕಟ್ ಮಾಡಿರ್ತಕ್ಕಂಥ ಆನಿಯನ್ನು ಎರಡು ಗಾರ್ಲಿಕ್ ಕ್ಲೋವ್ಸ್ ಅನ್ನು ತಗೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ದಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಕಾದಿರ್ತಕ್ಕಂಥ ಎಣ್ಣೆಗೆ ಇವಾಗ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ ಕ್ಲೋವ್ಸ್ ಅನ್ನು ಹಾಕ್ತಾ ಇದ್ದೀನಿ ಇದನ್ನ ಎಣ್ಣೆಯಲ್ಲಿ ನೀಟಾಗಿ ಸಾಲ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಹಾಕ್ತಾ ಇದ್ದೀನಿ ಈರುಳ್ಳಿ ಡೈಸ್ ಮಾಡ್ಕೊಂಡಿರ್ತಕ್ಕಂಥ ಈ ಕುಂಬಳಕಾಯಿ ಪಂಪ್ಕಿನ್ ಅನ್ನು ಹಾಕ್ತಾ ಇದ್ದೀನಿ ಸೊ ಇದನ್ನ ಸ್ವಲ್ಪ ಸಾಲ್ಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಈ ಲಿಡ್ ಅನ್ನು ಕವರ್ ಮಾಡಿಬಿಟ್ಟು ಒಂದು 4 ನಿಮಿಷದವರೆಗೆ ಇದನ್ನ ಕುದಿಯಕ್ಕೆ ಬಿಡೋಣ ಒಂದು ಹಾಫ್ ಗ್ಲಾಸ್ದಷ್ಟು ನೀರು ಹಾಕೊಂಡು ಮತ್ತೆ ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡೋಣ ಈ ಕುದ್ದಿರ್ತಕ್ಕಂಥ ಪಂಪ್ಕಿನ್ ಅನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಟೇಸ್ಟ್ಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ನಾನು ಬೌಲ್ಗೆ ಆ ಸೂಪನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಕ್ರಶ್ಡ್ ಪೆಪ್ಪರ್ ಹಾಕ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ಆರ್ ಹಾಫ್ ಅ ಬ್ರೊಕೊಲಿ ಆ್ಯಂಡ್ ಗ್ರೀನ್ ರೆಡ್ ಬೆಲ್ ಪೆಪ್ಪರ್ 10 ಮಶ್ರೂಮ್ಸ್ ಡೈಸ್ಡ್ 1 ಆನಿಯನ್ ಆ್ಯಂಡ್ 3 ಗಾರ್ಲಿಕ್ 1.5 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಈ ಕಾದಿರ್ತಕ್ಕಂಥ ಎಣ್ಣೆಗೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ಡೈಸ್ ಮಾಡಿರ್ತಕ್ಕಂಥ ಆನಿಯನ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಸಾಫ್ಟ್ ಮಾಡ್ಕೊಳ್ಳೋಣ ಡೈಸ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಅಂದರೆ ಬೆಲ್ ಪೆಪ್ಪರ್ ಹಾಕೊಳ್ತೀನಿ ಇದು 1 ಮಿನಿಟ್ವರೆಗೆ ಸಾಲ್ಟ್ ಮಾಡ್ಕೊಳ್ಳೋಣ ಇವಾಗ ಮಶ್ರೂಮನ್ನು ಆ್ಯಡ್ ಮಾಡಿಕೊಂಡು ಸಾಲ್ಟ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡಿರ್ತಕ್ಕಂಥ ಬ್ರಾಕೊಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಒಂದು 1/2 ಸ್ಪೂನ್ದಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಫೈನಲ್ ಟಚ್ ಅಂತ ಹೇಳಿಬಿಟ್ಟು ಇದಕ್ಕೆ ಪೆಪ್ಪರ್ ಹಾಕ್ಕೊಳ್ಳೋಣ ಕ್ರಶ್ಡ್ ಪೆಪ್ಪರ್ ವಿಲ್ ಆ್ಯಡ್ 1/4 ಆಫ್ ಲೆಮನ್ ಇಟ್ ವಿಲ್ ಗಿವ್ ಯು ಅ ಗುಡ್ ಟೇಸ್ಟ್ ನಾನು ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಲ್ಲ ವೆಜಸ್ ಚೆನ್ನಾಗಿ ಫ್ರೈ ಆಗಿದೆ ಸೊ ಸೂಪ್ ರೆಡಿ ಆಗಿದೆ ಅದ್ರ ಜೊತೆಗೆ ನಾನು ರಸ್ಕ್ ಇಟ್ಕೊಂಡಿದ್ದೀನಿ ಸೊ ರಸ್ಕ್ ತುಂಬ ಒಳ್ಳೆ ಕಾಂಬಿನೇಷನ್ನು ಇವಾಗ ಇದ್ರ ಜೊತೆಗೆ ಸೈಡ್ ಡಿಶ್ ಅಂತ ಹೇಳಿಬಿಟ್ಟು ನಾನು ಸಾಲ್ಟ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ವೆಜ್ಜೀಸನ್ನು ಇಟ್ಕೊಂಡಿದ್ದೀನಿ ಸೊ ಸೂಪ್ ಮತ್ತು ಈ ವೆಜ್ಜೀಸು ತುಂಬ ಗುಡ್ ಕಾಂಬಿನೇಷನ್ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ